ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನೀಗ ಇದ್ದೇನೆ ಕಾಮಿಡಿ ಕಿಲ್ಲಾಡಿ ಖ್ಯಾತಿಯ ಹಿತೇಶ್ ಕಾಪಿನಾಡ್ಕ ಅವರ ಜೊತೆಗೆ. ಅವರು ಪಾತ್ವೆ ಹಾಗೂ ಸರ್ಪ್ರೈಸ್ ಸ್ಟುಡಿಯೋ ಇವರು ನಿರ್ಮಾಣ ಮಾಡುತ್ತಿರುವಂತಹ ಆದ್ಯ ಶಾರ್ಟ್ ಫಿಲ್ಮಲ್ಲಿ ಮುಖ್ಯ ಭೂಮಿಕೆಯಲ್ಲಿದ್ದಾರೆ. ಸೊ ಅವರು 3 ದಿವಸದ ಶೂಟಿಂಗಲ್ಲಿ ಇದ್ದರು ನಮ್ಮ ಜೊತೆಗೆ ಇಲ್ಲಿ. ಅವರ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಎನ್ನುವುದನ್ನು ತಿಳಿದುಕೊಳ್ಳೋಣ ಅವರ ಬಾಯಿಂದಲೇ. ಹೇಗಿತ್ತು ಸರ್ ನಿಮ್ಮ 3 ದಿನದ ಎಕ್ಸ್ಪೀರಿಯೆನ್ಸ್? ಎಸ್, ನನ್ನ ಬಾಯಿಂದಲೇ ತಿಳ್ಕೊಳ್ಳಿ. ತುಂಬ ಖುಷಿಯಾಯಿತು. ಆ್ಯಕ್ಚುಲಿ ಈ ಸಿನಿಮಾ ಶಾರ್ಟ್ ಮೂವಿಲಿ ಮಾಡಲಿಕ್ಕೆ ಕಾರಣ ಮೂಲತಃ ಇವರು ನಮ್ಮ ನಿರ್ದೇಶಕರಾದ ದೀಪಕ್ ಗಂಗೂಳಿ ಅವರು. ಇವರು ಇದಕ್ಕಿಂತ ಮೊದಲು ಕಾಲ್ ಮಾಡಿ ಹೇಳಿದರು, ಒಪ್ಕೊಂಡಿದ್ದೆ. ಬೇರೆ ಶೂಟಿಂಗ್ ಇದ್ದ ಕಾರಣ ಸ್ವಲ್ಪ ಡಿಲೇ ಆಯಿತು ಅಷ್ಟೇ. ಚೆನ್ನಾಗಾಯಿತು, ಚೆನ್ನಾಗಿ ಬಂದಿದೆ. ಮೊದಲು ಹೇಳಬೇಕಂದ್ರೆ ಒಳ್ಳೆ ಒಂದು ಮೆಸೇಜ್ ಇರುವಂಥ ಒಂದು ಶಾರ್ಟ್ ಮೂವಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಖುಷಿಯಾಯಿತು ಈ ಟೀಮಲ್ಲಿ ಕೆಲಸ ಮಾಡಿದ್ದಕ್ಕೆ. ಎಲ್ರಿಗೂ ಆಲ್ ದ ಬೆಸ್ಟ್. ಡೈರೆಕ್ಟರ್ ಆಗಿರುವಂಥ ದೀಪಕ್ ಗಂಗೂಲಿ ಇರ್ಬೋದು, ತಂಡದಲ್ಲಿದ್ದ ನಿಮ್ಗಿರ್ಬೋದು, ಕ್ಯಾಮರಾಮ್ಯಾನ್ ಆರ್ಟಿಸ್ಟ್ ಎಲ್ರಿಗೂ, ಹಾಗೆ ರಂಜನ್ ಬೋಳೂರು ಇರ್ಬೋದು, ಅವರು ಕೂಡ ಇದರಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ. ಹಾಗೆ ತುಂಬ ಮಂದಿ ಮಾಡಿದ್ದಾರೆ. ನಾನು ಇದರಲ್ಲಿ ಒಬ್ಬ ಗಂಡನಾಗಿ ಮಾಡಿದ್ದೇನೆ. ಒಳ್ಳೆ ಎಕ್ಸ್ಪೀರಿಯೆನ್ಸ್. ಮದುವೆ ಆಗಿಲ್ಲ ಅಂದರೂ ಒಂದು ಫ್ಯಾಮಿಲಿ ಅಟ್ಯಾಚ್ಮೆಂಟ್ ಇದ್ದ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿ. ಹಾಗೆ ನೀವೀಗ ಕಾಮಿಡಿಯನ್ನು ತುಂಬ ಮಾಡ್ತೀರಿ, ಈ ಸಿನಿಮಾದಲ್ಲಿ ಡಿಫ್ರೆಂಟ್ ಇತ್ತು ಅನ್ಸುತ್ತೆ ನಿಮ್ಗೆ? ಇಲ್ಲ, 100% ಇತ್ತು ಕಾಮಿಡಿ. ಇದರಲ್ಲಿ ಕಾಮಿಡಿಗಿಂತ ಜಾಸ್ತಿ ನಾನೊಂದು ಒಳ್ಳೆ ಸೀರಿಯಸ್ ಕ್ಯಾರೆಕ್ಟ್ರಿ, ಅಂದರೆ ಹೆಂಡತಿನ ಜಾಸ್ತಿ ಪ್ರೀತಿ ಮಾಡುವ ಗಂಡ ಅಂತಾರೆ. ಇತ್ತು, ಚೆನ್ನಾಗಿತ್ತು. ಎಸ್, ಕಾಮಿಡಿ ಬಿಟ್ಟು ಇನ್ನೊಂದು ಶೇಡಲ್ಲಿ ನನ್ನನ್ನು ತೋರಿಸಿದ್ದಾರೆ, ಅದಕ್ಕೋಸ್ಕರ ಥ್ಯಾಂಕ್ ಯು ನಿಮಗೆ. ಓಕೆ, ನಿಮ್ಮ ಈ ಶಾರ್ಟ್ ಫಿಲ್ಮ್ನ ಸ್ಟೋರಿ ಲೈನ್ ಮತ್ತು ಇದರ ಬಗ್ಗೆ ಜನರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ನೀವು? ಇದ್ರ ಬಗ್ಗೆ ಏನು ಈಗ ಹೇಳುವುದಿಲ್ಲ. ನಾವು ಯಾವಾಗ ರಿಲೀಸ್ ಮಾಡ್ತೇವೆ ಆಗ ತಪ್ಪದೆ ನೀವು ನೋಡಿ, ಆದಷ್ಟು ನಮಗೆ ಜಾಸ್ತಿ ಶೇರ್ ಆಗೋದು ಮಾಡಿ, ನಿಮ್ಮ ಸಪೋರ್ಟ್ ಯಾವತ್ತಿರಲಿ ಅಂತ ಕೇಳ್ಕೊತಿದ್ದೇನೆ ಅಷ್ಟೇ. ಓಕೆ, ಥ್ಯಾಂಕ್ ಯು ಹಿತೇಶ್ ಅವರಿಗೆ. ನೀವು ಕೂಡ ಮೂವಿಯನ್ನು ಸರ್ಪ್ರೈಸ್ ಸ್ಟುಡಿಯೋ ಯೂಟ್ಯೂಬ್ ಚಾನಲಲ್ಲಿ ಇದು ರಿಲೀಸ್ ಆಗಲಿಕ್ಕೆ ಇದೆ, ನೀವು ಕೂಡ ನೋಡಿ ಹಾಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಆಲ್ ದ ಬೆಸ್ಟ್.